ಈಗ ಭಾರತ್ ಬಂದ್ ಅಂತ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಜೆ ಡಿ ಎಸ್ ಪಕ್ಷದಿಂದ ಕರೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಪೆಟ್ರೋಲ್ ಬೆಲೆ ಏನು ಮಾಡಿದ್ದಾರೆ ಈ ಬಿ ಜೆ ಪಿ ಸರ್ಕಾರನವರು, ಅದಕ್ಕೋಸ್ಕರ ನಾವೆಲ್ಲ ಖಂಡಿಸಿ ಇವತ್ತಿನ ದಿನ ಬೀದಿಗಿಳಿದು ಪ್ರೊಟೆಸ್ಟನ್ನು ಮಾಡಿದ್ದೀವಿ. ಎಚ್ ಡಿ ದೇವೇಗೌಡಜಿಯವರು, ಕುಮಾರಣ್ಣ ಅವರು, ಅವರ ಇಬ್ಬರ ಆಶೀರ್ವಾದದಿಂದ ಇವತ್ತು ಈ ಪ್ರೊಟೆಸ್ಟು ತುಂಬಾ ಸಕ್ಸಸ್ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ನಮ್ಮ ಸಿಟಿ ಪ್ರೆಸಿಡೆಂಟ್ ಪ್ರಕಾಶ್ ಅವರು ಇರ್ಬೋದು, ನಮ್ಮ ಶಾಸಕರು ನಮ್ಮ ಸರ್ವಣ ಅವರು ಇರ್ಬೋದು, ಎಲ್ಲ ನಾವು ಸೇರಿ ಇವತ್ತಿನ ದಿನ ಈ ಪೆಟ್ರೋಲ್ ಬೆಲೆ ಬಿ ಜೆ ಪಿಯವರು ಯಾವ ರೀತಿ ಎಕನಾಮಿನ ಇವತ್ತಿನ ಡೇಟ್ಗೆ ಫಾಲ್ ಮಾಡಿದ್ದಾರೆ, ಈಗ ಮುಂಬರುವ ದಿನಗಳಲ್ಲಿ ಏನಾಗಬೇಕು. ಈ ಇವತ್ತು ನೋಡಿ, ನಾವೆಲ್ಲ ಈ ಗಾಡಿಯಲ್ಲಿ ಬಂದಿದ್ದೀವಿ, ನಮ್ಮದೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಈ ಗಾಡಿಯಲ್ಲಿ ಎತ್ತಿನ ಗಾಡಿ 20 ಜನ ನಾವು ಕೂತ್ಕೊಂಡು ಬಂದಿದ್ದೀವಿ ಇದರಲ್ಲಿ, ನಮ್ಮ ಕಾರೆಲ್ಲ ನಿಲ್ಲಿಸ್ಬಿಟ್ಟು. ಸೊ ಈ ರೀತಿ ನಮ್ಮ ಶಾಸಕರು ಅವರು ಕುದುರೆ ಎತ್ಕೊಂಡು ಬಂದವರೆ, ನಮ್ಮ ಶಾಸಕರು ಸರ್ವಣ ಅವರು. ಸೊ ಈ ಥರ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಮುಂಬರುವ ದಿನಗಳಲ್ಲಿ ಇನ್ನು ಯಾವ ರೀತಿ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಬೇಕಾಗ್ತದೆ. ಸೊ ದಯಮಾಡಿ ಈ ಪ್ರೊಟೆಸ್ಟ್ಗೆ ಎಲ್ಲರೂ ನಮ್ಮ ಜೊತೆಗೆ ಸಹಕಾರ ಕೊಟ್ಟು ಈ ಪ್ರೊಟೆಸ್ಟ್ನ ಯಶಸ್ವಿ ಮಾಡಬೇಕಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ನೋಬಲ್ ಕಾಸ್ ಇದು. ಹಾಂ, ಅಚ್ಚೇ ದಿನ ಇದೇ, ಅಚ್ಚೇ ದಿನ ಬೈಲ್ಗಾಡಿ ಮೇ ಜಾನೆಗೆ ಅಚ್ಚೇ ದಿನ ಅಲ್ವಾ. ಸೊ ಬೈಲ್ಗಾಡಿ ಮೇ ಜಾನೆಗೆ ಅಚ್ಚೇ ದಿನ ಅಂತ ಬಿ ಜೆ ಪಿ ಸರ್ಕಾರದವರು, ಬಿ ಜೆ ಪಿಯವರು ಈಗಲಾದರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಳ್ಳು ಪ್ರಾಮಿಸಸ್ ಮಾಡೋದು, 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಖಾತೆಯಲ್ಲಿ ಬಂದುಬಿಡ್ತದೆ ಅಂತ ಹೇಳಿದ್ರು. 15 ಪೈಸಾನೂ ಇಲ್ಲ. ಈಗ ನನಗೆ ಯಾರೋ ಒಂದು ನಮ್ಮ ಸ್ನೇಹಿತರೊಬ್ಬರು ಕಡಿಮೆ ಅಂದರೆ ಅವರು 1500 ರೂಪಾಯಿ ಅವರು ಬರೀ ಚೆಕ್ ಮಾಡಲಿಕ್ಕೋಸ್ಕರ ಅಂತ ಆಟೋ ಚಾರ್ಜಸ್ ಕೊಟ್ಟಿದ್ದಾರೆ ಅಂತ ಅಕೌಂಟ್ಗೆ ಹೋಗಿ. ಏನೋ ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ, ಮೊಬೈಲಲ್ಲಿ ಏನೋ ತೋರಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಆಟೋ ಚಾರ್ಜಸ್ಸು ಕೊಟ್ಟವರೆ. ಬ್ಯಾಂಕ್ಗೆ ಹೋಗಿ ಬೆಟ್ಟಿ ಕೊಟ್ಟು ಚೆಕ್ ಮಾಡಿ 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 15 ಲಕ್ಷ ಬಂದೆ. ಕೊನೆಗೆ ಮೊಬೈಲು ಬಿಸಾಕ್ಬಿಟ್ರು ಅವರು, ಆ ಅಕೌಂಟು ಬಿಸಾಕ್ಬಿಟ್ರು, ಆ ಬುಕ್ಕು ಅರ್ಧಿ ಬಿಸಾಕ್ಬಿಟ್ರು. ಆ ಥರ ಪರಿಸ್ಥಿತಿ ಆಗಿದೆ, ಜನ ಬೇಸರ ಆಗೋಗಿದ್ದಾರೆ. ಈಗ 2014 ಯಾವ ರೀತಿ ಫಾಲ್ಸ್ ಪ್ರಾಮಿಸಸ್ ಮಾಡಿಕೊಂಡು ಅವರು ಪಿ ಎಂ ಆಗಿದ್ದಾರೆ, ಈಗ ಮುಂಬರುವ ದಿನಗಳಲ್ಲಿ ಅದು ಆಗೋದು ಕಷ್ಟ ಇದೆ. ನರೇಂದ್ರ ಮೋದಿ ಅವರಿಗೆ 200% ಜನ ರಿಜೆಕ್ಟ್ ಮಾಡ್ತಾರೆ. 50 ಇಂಚ್ 6 ಇಂಚಿನ ಇದೆ ಇವಾಗ, 60 ಇಂಚು ನೆಕ್ಸ್ಟು 60 ಇಲ್ಲ 70 ಇಲ್ಲ ಎಲ್ಲ ಹೋಗದೆ.